ಹಲೋ ವೆಂಕಟೇಶ್ ಅಣ್ಣನಾ? ಹುಚ್ಚ ವೆಂಕಟ್ ಅಂತ ಹೇಳಪ್ಪ. ಅಣ್ಣ ನಾವು ಅಣ್ಣ ವಿದ್ಯಾವರ್ಧಕ ಕಾಲೇಜಿಂದ ಮೈಸೂರಿಂದ. ಹೇಳಪ್ಪ. ಅದೇ ಅಣ್ಣ ನಿಮ್ದು ಕಸ್ತೂರಿ ಟಿವಿಲಿ ನಡೆದಿದ್ದು ಇದು ತೋರ್ಸಿದ್ರು, ಸಂದರ್ಶನ ತೋರ್ಸಿದ್ರು ನಮ್ಮ ಹುಡುಗರು. ಅದಕ್ಕೆ ಅಣ್ಣ ಫಿಲಮ್ ರಿಲೀಸ್ ಮಾಡ ನಾವು ನೋಡ್ಬೇಕು ಅಂತ ಇದೀವಿ, ಹೆಂಗೈತೆ ಅಂತ ನಾವು ನೋಡಕ್ ಆಗ್ಲಿಲ್ಲ. ಅವಾಗ ಇಲ್ಲಪ್ಪ ನೀವೆಲ್ಲ ನೋಡ್ಬೇಕು ಅಂತಿದ್ದೀರಾ, ಇವಾಗ ಅಲ್ಲಿ ನಿಮ್ಗೋಸ್ಕರ ಒಂದ್ 10 ಜನಕ್ಕೋಸ್ಕರ ರಿಲೀಸ್ ಮಾಡಕ್ಕಾಗತ್ತ? ಅಣ್ಣ ಇಲ್ಲ, ನಮ್ಮ ಹುಡುಗರು ಎಲ್ಲ ಕಾಲೇಜಲ್ಲೆಲ್ಲ ನೋಡ್ಬೇಕು ಅಂತವ್ರೆ. ಅವಾಗ್ಲೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ದೀರಾ ನೀವು? ಅಣ್ಣ ನಾವ್ ಇಲ್ಲಾಂದ್ರೆ ಒಂದ್ 20-30 ಜನ ಇದೀವಿ ಕಣ. ಅಣ್ಣ ಒಬ್ಬೊಬ್ರು 1,000 ರೂಪಾಯಿ ಕೊಟ್ರೆ ನಿಮ್ಗೆ ಅಂತ ಬೆಂಗಳೂರಲ್ಲಿ ಒಂದ್ ಥಿಯೇಟರ್ ಅಲ್ಲಿ ಹಾಕ್ಸ್ಕೊಡ್ತೀನಿ. ಒಂದ್ ಥಿಯೇಟರ್ ಅಲ್ಲಿ ಅಣ್ಣ ಹಂಗಂದ್ರೆ ಹೆಂಗಣ್ಣ 1,000 ರೂಪಾಯಿ ಒಪ್ಕೋಬೇಕಲ್ಲ ಅಣ್ಣ ಎಲ್ಲಾರುವೆ. ಮತ್ತೆ ಹೆಂಗಪ್ಪ, ನಾನು ಒಂದ್ ಥಿಯೇಟರ್ ಬಾಡಿಗೆ ಆಯ್ತು ಗೊತ್ತಾ, 1,00,000 ರೂಪಾಯಿ ಕೊಡ್ಬೇಕು. 20 ಜನ 30 ಜನಕ್ಕೋಸ್ಕರ 1,00,000 ಕೊಡಕ್ಕಾಗುತ್ತಾ? ಅಣ್ಣ ಟಿವಿ ಹಾಕ್ಸಲ್ವಣ್ಣ? ನೀವೇನಾರ ಹಾಕ್ಬೇಕು ಪುಕ್ಷಕ ನೋಡ್ತೀರಾ, ಕಲೆಗ್ ಬೆಲೆ ಇಲ್ವ ನೋಡು. ಮಾತಾಡಿದ್ರೆ ಇವಾಗ ಗೊತ್ತಲ್ವ ನಾನು ಹೆಂಗೆ ಅಂತ ನೋಡಿದೀನಿ. ಫ್ರೀ ಆಗಿ ಕುತ್ಕೊಂಡು ನೋಡ್ತಿರಲ್ವ, ನಿಮ್ಗೆ ಏನ್ ನಾಚಿಕೆ ಆಗಲ್ವ ಅಂದ್ರು? ನಾವ್ ಕಷ್ಟಪಡ್ತೀರಿ, ನಮ್ಗೂ ಹೊಟ್ಟೆ ಇಲ್ವನೋ, ನಮ್ಗೂ ನಮ್ ತಂದೆ ತಾಯಿ ಇಲ್ವನೋ, ನಮ್ಗೂ ನಮ್ ಕಲೆಗ್ ಬೆಲೆ ಇಲ್ವನೋ? ನೋಡಿದೀನಿ ಅಣ್ಣ, ಅವ್ರು ಅರ್ಥ ಮಾಡ್ಕೊಳ್ಳೋ ಅಣ್ಣ ನಿಮ್ ಕಷ್ಟನ. ಅವರು ಮನೇಲಿ ಕುತ್ಕೊಂಡ್ ಪುಕ್ಷನೇ ನೋಡ್ತೀರಾ, ನಿಮ್ ಮನೆಯವ್ರಿಗೆ ನನ್ ಮಗಂದು. ನಾವ್ ಇಡೀ ಸಿನಿಮಾದವ್ರು ಸಿನಿಮಾನೇ ಮಾಡಲ್ಲ, ಬಿಟ್ಬಿಡ್ತೀರಿ, ಎಲ್ಲಾ ಸಿನಿಮಾ ನಿಲ್ಸ್ಬಿಡ್ತೀರಿ, ನೀವೆಲ್ಲ ಬೀದಿಗೆ ಬಂದ್ಬಿಡ್ತೀರಾ ಅವಾಗ ಗೊತ್ತಾ? ಸಿನಿಮಾ ಇಲ್ದಿರಾ ಬದ್ಕಕ್ ಆಗತ್ತಾ ನಿಮ್ಗೆ? ಗೊತ್ತೋಣ, ಅದಕ್ಕೆ ಫೋನ್ ಮಾಡಿದ್ದು ನಿಮ್ ನೋಡ್ಲೇ. ಮನೆಗೆ ಯಾವಾಗ ಮನೆಗೆ ಹಾಕ್ತೀರಾ ಅಂತ ಟಿವಿನಲ್ಲಿ ರೂಪಾಯಿ ಕೇಳಿದ್ರಲ್ಲ, ಅದಕ್ಕೆ ಎಲ್ಲಾರು ಹುಡುಗರೆಲ್ಲ ಫಾರಿನ್ ಓಡ್ತಾ ಇತ್ತ ಅಣ್ಣ. ಹೌದು ಅಣ್ಣ. ಆಮೇಲೆ ಇದು ಏನೋ ರಮ್ಯಂದ್ ಏನೋ ತೋರ್ಸಿದ್ರು, ಅದು ನಿಜನಾ ಅಣ್ಣ? ರಮ್ಯಾ ಅವ್ರು ಅನ್ಬೇಕು, ರಮ್ಯಂದ್ ಒಂದ್ ಕೊಡ್ದು. ರಮ್ಯಾ ಅವ್ರನ್ನ ಲವ್ ಮಾಡ್ತಾ ಇದ್ರಂತಲ್ಲ ಅಣ್ಣ? ಲವ್ ಮಾಡ್ತಿದ್ದೆ, ಇವಾಗಲ್ಲ ಅಣ್ಣ. ನೆಕ್ಸ್ಟ್ ಪಿಕ್ಚರ್ ಯಾವ್ದಣ್ಣ? ಇದೇ ಭಾಗ 2. ಇದೇ ಭಾಗ 2 ಅಣ್ಣ? ಹೌದು ಅಣ್ಣ. ನಾನು ಹಂಗಾದ್ರೆ ನಮ್ಮ ಹುಡುಗರ ಜೊತೆ ನಾಳೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಅಣ್ಣ ಯಾವ್ದಕ್ಕೂ. ಸರಿ ಸರಿ ಸರಿ. ಸರಿ ಅಣ್ಣ, ಕಾಫಿ ಆಯ್ತಣ್ಣ? ಆಯ್ತಾಯ್ತು. ಸರಿ ಅಣ್ಣ.